ಹೋಗ್ತದೆ ಏನು ಯೂಸ್ ಇಲ್ಲ ನೀವು ಬದಲಾಗಿ ಅರ್ಥ ಆಯ್ತಾ ಆಮೇಲೆ ಜನಗಳು ಬದಲಾಯ್ತಾರೆ ನಾವು ಬದಲ ಎಲ್ಲ ಜನ ಎಲ್ಲ ಇಸ್ಕೋತಾರೆ ತಿಂತಾರೆ ಓಟ್ ಇಸ್ಕೋತಾರೆ ಮಾರ್ಕೋತಾರೆ ಅವರ ದುಡ್ಡು ಅವ್ರು ಮಾಡ್ಕೋತಾರೆ ಅವರವ್ರ ಕೆಲಸ ಅವ್ರವ್ರು ಮಾಡಿ ಸಾಕು गाड़ी प्रचार प्रचार विचार तल उत्तम प्रजाकीय देणिगे जन ओटे दुडे अदे बिदोग्तर व्यवस्थे बदल जन बदल जन नमु नान नं यो पक्ष बे बंद आगे राजकीय व्यवस्था पक्ष बदलिए ಅರ್ಥ ಆಯ್ತಾ ಆಮೇಲೆ ಜನಗಳು ಬದಲಾಯ್ತಾರೆ ನಾವು ಬದಲಾಯ್ತೀವಿ ಎಲ್ಲ ಜನ ಎಲ್ಲ ಇಸ್ಕೋತಾರೆ ತಿಂತಾರೆ ಓಟ್ ಇಸ್ಕೋತಾರೆ ಮಾರ್ಕೋತಾರೆ ಅವರ ದುಡ್ಡು ಅವರು ಮಾರ್ಕೋತಾರೆ ಅವರವ್ರ ಕೆಲಸ ಅವರವ್ರು ಮಾಡಿ ಸಾಕು ಸರಿ ಅಲ್ಲ ನಿಮ್ಮ ಪ್ರಕಾರ ನಿಮ್ಮ ಕೆಲಸ ನೀವು ದುಡ್ಕೊಂತೀನಿ ಸಾಕು ದೇಶ ಉದ್ಧಾರ ಆಯ್ತದೆ ಇನ್ನೊಬ್ಬರಿಗೆ ಅವಂಗ ಜೈ ಏನೋದಿಂದ ಏನು ಅಲ್ಲಪ್ಪ ಈಗ ನಾನು ದುಡ್ಕೊಂಡು ತಿನ್ನೋಣ ಅಂತ ಅಂದ್ರೆ ಈಗ ನನಗೆ ಜಮೀನು ಇದೆ ಒಂದು 3 ಎಕರೆ ಜಮೀನು ಇದೆ ಅಲ್ಲಿ ನಾನು ತರಕಾರಿನೋ ಭತ್ತನೋ ರಾಗಿನೋ ಇದು ಬೆಳೆದು ನನಗೆ ಎಷ್ಟು ಸಾಕಾಗುತ್ತೆ ಅಷ್ಟನ್ನ ಇಟ್ಕೊಂಡು ನಾನು ಮಾರಾಟ ಮಾಡೋದಕ್ಕೆ ಬರ್ತೀನಿ ಅಲ್ಲಿ ಮಾರಾಟ ಮಾಡೋದಕ್ಕೆ ಹೋದಾಗ ಅಲ್ಲಿ ಮೋಸದ ವ್ಯವಸ್ಥೆ ಇರಬಾರದು ಹೌದಲ್ವಾ ಅದು ಮಾಡ್ಕೊಂಡಿದ್ರು ಯಾರು ಸರ್ಕಾರ ಮಾಡಿದರಲ್ಲ ನಿಮಗೆ ರೈತ ಸಂತೆ ಅಂತ ಮಾಡಿದ್ರು ರೈತರೇ ನೀವು ನಿಮಗೆ ಆತ್ಮಿಕ ಸಮಾಧಾನ ಇಲ್ಲ ಹೋಗ್ತೀರಾ ಒಬ್ಬ ಮಧ್ಯದಲ್ಲಿ ನಮ್ಮ ಟೈಮ್ ಇಲ್ಲ ಅಂತೀರಾ ದಳ್ಳಾಳಿ ಹತ್ರ ಬಿಸಾಕ್ತೀರಾ ಹೋಗ್ತೀರಾ ನಿಮ್ಮ ಕೆಲಸ ನೀವು ನೋಡ್ಕೊತೀರಾ ಮತ್ತೆ ಹೆಂಗೆ ಅವ ದಳ್ಳಾಳಿ ಉಟ್ಕೊಂಡ ಮೇಲೆ ಕಮಿಷನ್ ಕಮಿಷನ್ ಅಂದ್ಮೇಲೆ ಮತ್ತೆ ಅಲ್ಲಿ ಕೃಷ ಅದು ಹಂಗೆ ಉಟ್ಕೋತಾನೆ ಇರುತ್ತೆ ಇದು ನಿರ್ಮೂಲನ ಮಾಡಬೇಕಂದ್ರೆ सतोष ಅಲ್ಲಲ್ಲ ನಾವು ಸ್ವಾಗತಿಸೋಣ ಅಲ್ಲ ಸರಿ ಅಲ್ಲಲ್ಲ ಒಂದು ನಾನು ನಿಮ್ಮ ಮೇಲೆ ನೀವು ಕೇಳ್ತಾರೋ ಪ್ರಶ್ನೆ ಸರಿ ಇದೆ ಅಲ್ಲ ಈಗ ಮೈಕ್ ಹಾಕಬೇಕು ಅಂತ ಇಟ್ಕೊಳ್ಳಿ ಮೈಕ್ ಹಾಕೋದಿಕ್ಕೆ ಅದೊಂದು ಇದರ ಗಾಡಿ ಹಾಕೊಂಡು ಬರಬೇಕು ಹೌದು ಅಲ್ವಾ ಪ್ರಚಾರ ಮಾಡಿ ಅಂತ ಹೇಳಿ ಅಲ್ಲ ಸರಿ ಪ್ರಚಾರ ಮಾಡಿ ಅಂತ ಹೇಳಿ ಪ್ರಚಾರ ಮಾಡಿದ್ರೆ ಹೇಗೆ ನೀವು ನಿಮಗೆ ವಿಚಾರ ತಲುಪಿಸಿದ್ರೆ ಕರೆಕ್ಟ್ ಇವಾಗ ಉತ್ತಮ ಪ್ರಜಾಕೀಯ ಮಾಡ್ತಿದ್ದಾರೆ ಅವರೇನು ಅದೇ ತರ ಸೇಮ್ ಕಾನ್ಸೆಪ್ಟ್ 1 ರೂಪಾಯಿ ತಗೋತಾರೆ ಯಾರತ್ರ ಹಾ ಯಾರತ್ರ ದೇಣಿಗೆ ಅಂತ ತಗೋತಾರೆ ಹಾ ಅಲ್ಲಲ್ಲ ಅದು ಸರಿ ಸೇಮ್ ನಿಮ್ಮ ಕಾನ್ಸೆಪ್ಟ್ ಅವರುನು ಹಾ ಬೇರೆ ಏನಿಲ್ಲ ಹಾ ಈಗ ನೀವು ಅವರಿಗೆ ಮತ ಹಾಕ್ತೀರಾ ಈಗ ನೀವು ಹೌದು ಅವರಿಗೆ ಮತ ಹಾಕ್ತೀರಾ ಲಾಸ್ಟ್ 2 ಸತಿಯಿಂದ ಅವರಿಗೆ ಹಾಕ್ತಾರೆ ಅದು ಹಾ ಹೌದು ಆದ್ರೆ ಇನ್ನು ಕೆಲ ತುಂಬಾ ಜನ ಹಾಕಿಲ್ಲ ಈಗ ಆಯ್ತು ಸರ್ ನಾನು ಹೇಳಲ್ಲ ಈ ತರ ದೇಣಿಗೆ ಮಾಡೋದೇ ಅವಶ್ಯಕತೆ ಇಲ್ಲ ಈಗ 95% ಏನಂದ್ರೆ 95% ಎಲ್ಲ ಇಂಟರ್ನೆಟ್ ಯೂಸ್ ಮಾಡ್ತಾರೆ ಜನ ನೀ ಸೋಶಿಯಲ್ ಮೀಡಿಯಾದಲ್ಲಿ ಹೋಗಿ ಸೋಶಿಯಲ್ ಮೀಡಿಯಾದಲ್ಲಿ ಪ್ರಮೋಟ್ ಮಾಡಿ ಈ ತರ ಏನು ಬೇಕಿಲ್ಲ ಇದೆಲ್ಲ ಜನ ಸುಮ್ಮನೆ ನೋಡ್ತಾರೆ ಬರ್ತೋಯ್ತಾರೆ ಆದ್ರೆ ಕೆಲವರು ಏನು ಹೇಳ್ತಾರೆ ನಿಮ್ಮದು ಟಿವಿ ನಲ್ಲಿ ಬರ್ತಾ ಇಲ್ಲ ಪೇಪರ್ ಅಲ್ಲಿ ಬರ್ತಾ ಇಲ್ಲ ಇನ್ನು ನೀವು ಮಾಡ್ತಾ ಇರುವಂತ ಪ್ರಚಾರ ಸಾಕಾಗ್ತಾ ಇಲ್ಲ ಅಂತ ಕೆಲವರು ಹೇಳ್ತಾರೆ ಈಗ ನೀವು ಹೇಳ್ತಾ ಇದ್ರಿ 95% ಸೋಶಿಯಲ್ ಮೀಡಿಯಾ ಬಳಸ್ತಾ ಇರತ್ತ ನೋಡಿ ಇವಾಗ ಒಂದು ಹೇಳ್ತೀನಿ ನಿಮಗೆ ಈ ಒಪ್ಪ ಅಂದ್ರೆ ಎಲ್ಲರಿಗೂ ಗೊತ್ತಿದೆ ಅಲ್ವಾ ಹೇಳಿ ಹೇಳಿ ಗೊತ್ತಿದೆ ಸಿನಿಮಾ ನಟ ಇರೋದ್ರಿಂದ ಗೊತ್ತಿದೆ ಒಂದು ನಿಮಿಷ ಅವರು ಇಂಡಿಯನ್ ಸ್ಟಾರ್ ನಾಟ್ ಓನ್ಲಿ ಕರ್ನಾಟಕ ಹೌದು ಬಟ್ ಅವರು ಹೇಳಿ ಅಮ್ಮನೂ ಜನ ವೋಟ್ ಹಾಕ್ತಲ್ಲ ಯಾಕೆಲಿ ಯಾಕೆ ನೀವು ಹೇಳಿ ಅಲ್ಲ ನನಗೆ ಗೊತ್ತಿಲ್ಲ ಈಗ ನೀವು ಈಗ ನೀವು ಹೇಳಬೇಕು ಅದನ್ನ ಹೇಳಿ ಭ್ರಷ್ಟಾಚಾರ ಮುಳುಗೋಯಿದಾರೆ ಜನ ಈಗ ನಾವು ಇನ್ನೊಬ್ಬರು ಏನೋ ಮಾಡ್ತೀವಿ ಅಂತ ಅಂದಾಗ ನಾವು ಮತ್ತೆ ಅಲ್ಲಿ ಕಲೆಕ್ಟ್ ಮಾಡ್ಕೊಂಡು ಹೋಗೋದಾಗ ಏನಂತ ಅಲ್ಲಿ ಮತ್ತೆ ಅದೇ ವ್ಯವಸ್ಥೆ ಬರ್ತದೆ ಅಲ್ಲಪ್ಪ ಬರ್ದು ಅವನು ಹೆಂಗ್ ಹೇಳಿದಾನೆ ನೀವು ಮಾಡ್ತಾ ಇರೋದು ಅದೇ ಕನ್ಸೆಪ್ಟ್ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಲ್ಲ ಲೇ ರೀ ನೀವು ಮಾಡ್ದಾಗ ನೀವು ಅದೇ ತರ ಹೋಗಿ ಹಿಡ್ಕೊಳ್ಳಿ ಸರಿ ಈಗೇನೋ ಒಂದು 10 ರೂಪಾಯಿ 50 ರೂಪಾಯಿ ಕೊಡೋದು ಈ ವಿಚಾರ ಅಲ್ಲ ಅದು ಹಾ ನೀವು ಅದ ಮಾಡೋದೇ ನಮಗೆ ಇಷ್ಟ ಇಲ್ಲ ಅದನ್ನ ನಾನು ಹೇಳ್ತಾ ಇದ್ದೀನಿ ಅರ್ಥ ಆಯ್ತಾ ನಮಗೆ ಆ ಕನ್ಸೆಪ್ಟ್ ಇಷ್ಟ ಇಲ್ಲ ಹಾ
ಸರಿಯಪ್ಪ, ವೆರಿ ಗುಡ್, ಒಳ್ಳೇದು. ಈಗ ನಾನು ಹೇಳೋದು ಏನಂದ್ರೆ, ಈಗ ಉಪೇಂದ್ರ ಈಗ ಆ ರೀತಿ ಮಾಡ್ತಾ ಇದಾರಲ್ವಾ, ಅದಕ್ಕೆ ನೀವೇನೋ ನೀವೊಬ್ರು ಮಾಡಿದ್ರಿ, ಉಳಿದವ್ರು ಮಾಡ್ತಾ ಇಲ್ಲ. ಈಗ ಅದಕ್ಕೆ ನೀವು ಅದಕ್ಕೆ ಏನ್ ಮಾಡ್ಬೇಕು ಅಂತ ನೀವು ಬಯಸ್ತೀರಾ? ಅಲ್ಲ ಕರೆಕ್ಟ್ ಹೇಳಿ, ಅಲ್ಲ ನೀವು ಅಲ್ಲಪ್ಪ ಕರೆಕ್ಟ್ ಹೇಳಿ. ಕಷ್ಟ ಬಂದಾಗ ಹೋಗ್ಬೇಕು ಅಂತಿರಲ್ಲ, ಹೇಗೆ ಹೋಗುದು? ಈಗ ನಾನು ನಿಮ್ ಕಷ್ಟ ಬಂತು, ನಾನು ಎಲ್ಲಿಗೋ ಬರ್ಬೇಕು, ಏನೋ ಸಮಸ್ಯೆ ಆಗಿದೆ ಸರ್ ಅಂತ ಹೇಳಿದ್ರಿ. ನಾನು ಅಲ್ಲಲ್ಲ ಸರಿ, ಈಗ ನಾವು ಪ್ರವಾಹ ಬಂದಿದೆ ಅಲ್ಗೆ ಹೋಗ್ಬೇಕು ಅಂದ್ರೆ ಅಲ್ವಾ, ಅಲ್ಗೆ ಹೋಗುದು ಹೇಗೆ ಹೋಗ್ಬೇಕು? ನಾವು ಯಾವ್ದ್ರಲ್ಲಿ ಹೋಗ್ಬೇಕು? ಈಗ ನಮ್ಮನೆ ದುಡ್ಡಲ್ಲಿ ಹೋಗ್ಬೇಕಾ? ಅಂದ್ರೆ ನಾನು ನನ್ನ ಮನೆ ಕೆಲಸ ಬಿಡ್ಬೇಕು, ನನ್ನ ಮನೆ ಕೆಲಸನೂ ಬಿಟ್ಬಿಡ್ಬೇಕು ನಾನು. ಆಮೇಲೆ ಬಿಡಿ ಅಂತ ಯಾರು ಹೇಳಿದ್ದು? ಬಿಡಿ ಅಂತ ಯಾರು ಹೇಳಿದ್ರು? ನೀವೇ ಬಿಟ್ಕೊಂಡು ಓಡಾಡ್ತಾ ಇರೋದು, ಕೆಲಸ ಬಿಟ್ಕೊಂಡು ಓಡಾಡ್ತಾ ಇರೋದು ಅಂದ್ರೆ, ಈಗ ನಾನು ಈಗ ವ್ಯವಸ್ಥೆ ಕಟ್ಬೇಕಲ್ಲ ಏನಾದ್ರು ಮಾಡಿ. ಆಯ್ತಪ್ಪ, ಈಗ ಇಷ್ಟೆಲ್ಲ ಆಗೋಗ್ತಾ ಇದೆ, ಇದೆಲ್ಲ ಈಗ ಡೆಮಾಕ್ರಸಿನಲ್ಲಿ ವ್ಯವಸ್ಥೆ ಸರಿ ಇಲ್ಲ, ಸರಿಪಡಿಸ್ಬೇಕು ಅಂತ ಅಂದಾಗ, ಈಗ ನಾವು ಮೊದಲ ಹಂತದಲ್ಲಿ ನಮ್ಮ ಮನೆಯಿಂದನೂ ನಾವು ಒಂದು 5,000 2,000 5,000 ಹಾಕೊಂಡು ಓಡಾಡ್ತಾ ಇದ್ದೀವಿ. ಇನ್ನೂ ಹೆಚ್ಚಿನ ಪ್ರಚಾರ ಮಾಡಬೇಕು ನೀವು ಹೇಳಿದ್ರೆ, ಇನ್ನೂ ಸ್ವಲ್ಪ ಪ್ರಚಾರ ಮಾಡಬೇಕು. ಹಾ, ಮೀಡಿಯಾದವರಿಗೆ ನಾವು ಸುದ್ದಿ ಮಾಡ್ತಾ ಇಲ್ಲ, ಅದಕ್ಕೇನು ಹೇಳ್ತೀರಿ ನೀವು? ಅಲ್ಲ ನಾವೇನ್ ಮಾಡ್ತಾ ಇದೀವಿ ಗೊತ್ತಾ? ಈಗ ಜನಗಳಿಗೆ ನಾವ್ ಹೇಳ್ತಾರೆ ಏನ್ ಗೊತ್ತಾ, ನೀವ್ ಮಾಡಿ ಸಂತೋಷ, ನೀವು ದುಡ್ಡು ಕಲೆಕ್ಟ್ ಮಾಡ್ತೇ ಮಾಡಿದಾಗ ಅದಕ್ಕೆ ವ್ಯಾಲ್ಯೂ ಇದೆ. ನಾನ್ ಹೇಳ್ತೇನೆ, ಕಲೆಕ್ಟ್ ಮಾಡ್ಕೊಂಡು ಯಾಕೆ ಮಾಡ್ತಾ ಇದೀವಿ ನಿನ್ಗೆ ಹೇಳ್ತೀನಿ ಸ್ವಲ್ಪ ಕೇಳ್ಕ. ಈಗ ನೀವು ಹೊರಗಡೆ ಹೋಗ್ತೀರಾ, ಈಗ ನಿಮ್ಗೆ ಯಾವ್ದು ಲೈಸೆನ್ಸ್ ಕೊಡ್ಬೇಕು, ಲೈಸೆನ್ಸ್ ಕೊಡ್ಬೇಕಾದ್ರೂ ಏನಿಲ್ಲ ಅಂದ್ರೆ ಲಂಚ ತೆಗೆದುಕೊಂಡೆ BBMP ಅವ್ರು ಕೊಡುದು, ಹೌದಲ್ವಾ? ಹೌದಲ್ಲ, ಹೌದಿಲ್ಲ, ಲಂಚ ತೆಗೆದುಕೊಂಡೆ ತಾನೇ ಕೊಡ್ತಾರೆ. ಈ ಲಂಚ ತೆಗೆದುಕೊಂಡು ಕೊಡೋದನ್ನ ನಿರ್ಮೂಲನೆ ಮಾಡ್ಬೇಕು ಅಂದ್ರೆ ನಮ್ಗಿರೋ ದಾರಿ ಏನು? ನಿಮ್ಮಂತ ಅವರು ಈಗ ನಾವು ದಿಢೀರ್ ಅಂತ ಬಂದ್ಬಿಟ್ಟಿಲ್ಲ, ನಾವು ನಿಮ್ಮ ಹತ್ರ ಒಳ್ಳೆ ಕೆಲಸ ಮಾಡ್ತಾ ಇದೀವಿ, ಹಿಂದಿನಿಂದ ಮಾಡ್ತಾ ಇದೀವಿ, ಸಪೋರ್ಟ್ ಮಾಡಿ ಅಂತ ಕೆಲಸ ಮಾಡಿ ಬಂದಿದೀವಿ. ಅಧಿಕಾರ ಬರ್ಬೇಕಂದ್ರೆ ಯಾರಿಗೆ ಆಗ್ಲಿ ಓಟ್ ಬೇಕು, ಓಟ್ ಬೇಕಂದಾಗ ಓಟ್ಗೆ ಮಾಡಲ್ಲ. ಅಲ್ಲ ಕೆಲವರು ಅಲ್ಲಲ್ಲ, ಈಗ ಅದು ನಿಜ, ಅದು ನಿಜ. ಈಗ ಓಟ್ ಹಾಕ್ಬೇಕು, ಆದ್ರೆ ನಾ ಚುನಾವಣೆ ನಿಂತಿದ್ದೀನಿ ಅಂತ ನಿಮ್ಗೆ ಗೊತ್ತು ಮಾಡ್ಬೇಕಲ್ವ? ನಾನು ಹೇಗೆ ಗೊತ್ತು ಮಾಡುದು? ಕಡಿಮೆ ಕಡಿಮೆ ಲಕ್ಷಾಂತರ ಜನ ಇರ್ತಾರೆ, ಅವ್ರಿಗೆ ಗೊತ್ತು ಮಾಡ್ಬೇಕಲ್ಲ, ಹೇಗೆ ಗೊತ್ತು ಮಾಡುದು? ಬ್ಯಾನರ್ ಕಟ್ಟೋದಕ್ಕೂ ಮಾಮೂಲಿ ದುಡ್ಡು ಬೇಕಲ್ಲ. ಈಗ ಬ್ಯಾನರ್ ಕಟ್ಟಿ ಹೊರಗಡೆ ಬ್ಯಾನರ್ ಹಾಕಿದ್ರೆ ಸ್ಕ್ವೇರ್ ಫೀಟ್ಗೆ BBMPಗೆ ಇಷ್ಟು ಹಣ ಕಟ್ಟಬೇಕು ಅಂತ ಇರುತ್ತೆ, ಅದಕ್ಕೆಲ್ಲ ಎಲ್ಲಿಂದ ಬರ್ತಾರದು? ಅದಕ್ಕೆಲ್ಲ ನಿಮ್ಮ ಎಲ್ಲ ಕ್ವಶನ್ಗಳಿಗೆ ನಾನು ಆನ್ಸರ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ ನಂದೇ ಆದ ನನ್ನ ಕೆಲಸ ಇದೆ. ನಾನು ಹೇಳ್ತಾ ಇದ್ದಿರೋದು ನಿಮ್ಮ ವ್ಯವಸ್ಥೆ ನೀವು ಮಾಡ್ಕೊಳ್ಳಿ, ನಿಮ್ಗೆ ಯಾವ ರೀತಿ ಯಾವ ಥರ ವ್ಯವಸ್ಥೆ ಮಾಡ್ಕೊಳ್ಳೋದು? ಅಲ್ಲ ಅಲ್ಲ, ನಿಮ್ದೊಂದು ಐಡಿಯಾ ಇರಬೇಕಲ್ಲ. ಏನು ಐಡಿಯಾ? ನಾವೇ ನಿಮ್ಗೇನು ರಿಸ್ಟ್ರಿಕ್ಷನ್ ಮಾಡ್ತಲ್ಲ ಅದೇನು ಹೇಳ್ತಲ್ವಲ್ಲ, ನಿಮ್ಗೇನು ತೋರಿಸುತ್ತೆ ನೀವು ಮಾಡ್ಕೊಂಡೋಗಿ. ನಾನು ಹೇಳುದು ನಿಮ್ ಕೆಲವೊಂದು ಪ್ರಶ್ನೆ ಕೇಳಿದ್ದು ಸರಿಯಾಗಿದೆ, ಆದ್ರೆ ಇನ್ನೂ ಸ್ಪಷ್ಟವಾಗಿ ಯೋಚನೆ ಮಾಡ್ಬೇಕಲ್ಲ. ಈಗ ಬ್ಯಾನರ್ ಕಟ್ಟಿ ಅಂದ್ರೆ ನೀವು ಬ್ಯಾನರ್ ಕಟ್ಟಿ ಬ್ಯಾನರ್ ಕಟ್ಟಿ ಆಮೇಲೆ TV ಬರುತ್ತೆ, TV ಮತ್ತೆ ಪೇಪರ್ ಅವ್ರು ಬರ್ತಾರೆ, ಅವ್ರಿಗೆ ಹೇಳಿ ಆಗ ಪ್ರಚಾರ ಆಗುತ್ತೆ ಅಂತ ಹೇಳ್ತಾ ಇದ್ದೀರಲ್ಲ. ಈಗ ಬ್ಯಾನರ್ ಕಟ್ಟೋದು ಬೇಕು, TV ಮತ್ತೆ ಪೇಪರ್ ಅವರು ಒಳ್ಳೆ ವಿಚಾರ ಹೇಳ್ತಾ ಇಲ್ವಲ್ಲ ಅಲ್ವಾ? ಹಾಗಾಗಿ ಇವೆಲ್ಲ ಲಿಮಿಟೇಷನ್ಸ್. ನಿಮ್ಮೆಲ್ಲ ನಿಮ್ಮಂತವ್ರು ನೂರಾರು ಜನ ಇದಾರೆ ಸರ್, ಇದರಲ್ಲಿ ನೀವು ಏನ್ ಮಾಡ್ತಿದ್ದೀರಾ ಅದು ಒಳ್ಳೆ ಕನ್ಸೆಪ್ಟ್, ಜನಗಳು ಸ್ಪಂದಿಸೋದು ಕಡಿಮೆ ಇದೆ. ಯಾಕೆ ಯಾಕೆ ನೀವ್ ಹೇಳಿ, ನೀವ್ ಇವಾಗ ನೀವ್ ಏನ್ ಮಾಡಕ್ ಹೋಗಿದ್ರೆ ಅಲ್ಲೇ ಇದೆ ಅದು. ಯಾಕೆ ಸ್ಪಂದಿಸ್ತಾ ಇಲ್ಲ? ಎಲೆಕ್ಷನ್ ಟೈಮ್ ಅಲ್ಲಿ ಅವ್ರದೇ ಆದಂತ ಇದ್ರಲ್ಲಿ ಬಿದೋಗ್ತಾರೆ ಜನ, ಓಟಿಗೆ ದುಡ್ಡಿಗೆ ಅದಕ್ಕೆ ಬಿದೋಗ್ತಾರೆ. ಅದ್ರಲ್ಲಿ ಏನ್ ಮಾಡಕ್ ಆಗತ್ತೇಳಿ, ನೀವ್ ವ್ಯವಸ್ಥೆ ಬದಲಾಗ್ಬೇಕಂದ್ರೆ ಜನಗಳು ಬದಲಾಗ್ಬೇಕು. ಗೊತ್ತಾಯ್ತಾ? ಜನಗಳು ನಮ್ಗೆ ಎಲ್ಲಿವರೆಗೂ ನಾನು ಏನು ಇಸ್ಕೊಳಲ್ಲ, ನಂಗೆ ಯಾವ್ದೋ ಒಂದು ಪಕ್ಷ ಬೇಕು ಅಂತ ಬಂದಾಗ ಅವಾಗ ಆಗೋದು ಕೆಲಸ. ಈಗ ನೀವು ರಾಷ್ಟ್ರೀಯ ಪಕ್ಷಗಳು ಎಷ್ಟು ಸಪೋರ್ಟ್ ಮಾಡಿದ್ರು ಅದು ಕಷ್ಟನೇ, ನಮಗೂ ಗೊತ್ತಿದೆ. ನೀವು ಯಾವತ್ತು ನೀವು ಲೋಕಲ್ ಪಕ್ಷ ಕೈ ಇರ್ತೀರ ಅವಾಗೆ ಆಗೋದು. ಈಗ ತಮಿಳ್ನಾಡು ಕೇರಳ ಎಲ್ಲ ಕಡೆ ನೋಡಿ ನೀವು, ಅದೇ ಥರನೇ ವ್ಯವಸ್ಥೆ ಇರೋದು. ಅವ್ರಿಗೆ ಈಸಿಯಾಗಿ ಮಾಡ್ಕೊತಾರೆ. ಜೈಲಲಿತ ಇವಾಗ ಅದೇ ಅವರು CM ಆಗಿದ್ದಾಗ ಅವ್ರಿಗೆ ಫುಲ್ ಚೆನ್ನೈ ಫುಡ್ ಇದಾಗ ಕೊಚ್ಚೋಯ್ತು. ಸೊ ಕೊಚ್ಚೋದಾಗ ಅವರೆಲ್ಲ ಕೇಳಿದ್ರು ರಾಷ್ಟ್ರೀಯ ಆಗಲಿ ಅಲ್ಲಲ್ಲ ಕೇಳಿ, ಅವ್ರು ನಮಗೆ ರಾಷ್ಟ್ರೀಯ ಸೆಂಟ್ರಲ್ ಇಂದ ನಮ್ಗೆ ಇಷ್ಟು ಫಂಡ್ ಕೊಡ್ತೀವಿ, ನಮ್ಮ ಸ್ಟೇಟ್ ಅವರು ನಾವು ಇಷ್ಟು ಫಂಡ್ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು. ಆಕೆ ಏನು ಹೇಳಿದ್ರು ಹೇಳಿ, ನಮ್ಗೆ ಯಾರು ಒಂದೇ ಒಂದು ರೂಪಾಯಿ ಸಹಾಯ ಬೇಡ, ಆಯ್ತಾ, ನಾವೇ ನಾವು ಸರಿ ಮಾಡ್ಕೋತೀವಿ ಅಂತಂದ್ರು. ಎಲ್ಲರಿಗೂ ಅದು ಆಶ್ಚರ್ಯ ಆಯ್ತು. ನಾನು ನ್ಯೂಸಲ್ಲಿ ಓದಿದ್ದೆ, ನಿಮಗೆಲ್ಲ ನೀವು ಓದಿರ್ತೀರಾ,
ಆಯ್ತಾ, ಸ್ವಲ್ಪ ರೀಕಾಲ್ ಮಾಡ್ಕೊಳ್ಳಿ ಏನ್ ಹೇಳಿದ್ರು ಅಂತ. ಆಗ ಒಂದು ರೂಪಾಯಿ ಯಾರ ಹತ್ರ ತಗೊಂಡಿಲ್ಲ, ಅದೇ ಸೇಮ್. ಈಗ ನೀವ್ ಹೇಳಿದ್ರೆ ಬಿಬಿಎಂಪಿಗೆ ಮಾಮೂಲಿ ಲಂಚ್ ಅಂತ ಗೊತ್ತಿಲ್ಲ. ಲೈಸೆನ್ಸ್ ಮಾಡಿದ್ರೆ ಹಣ ನಡೆಸ್ತಿದ್ದೀರಾ? ನಾವು ಮಾಡಿದ್ರೆ ಮಾಡಬಹುದು, ನಮ್ದು ಬಿಬಿಎಂಪಿಗೆ ಇದು ಮ್ಯಾಂಡೇಟರಿ ಇಲ್ಲ. ನಮ್ದು ಫುಡ್ ಲೈಸೆನ್ಸ್ ಡಿಪಾರ್ಟ್ಮೆಂಟ್ ಆಯ್ತಾ, ನಾವು ಫುಡ್ ಲೈಸೆನ್ಸ್ ತಗೊಂಡಿದ್ವಿ. ಅಲ್ಲ, ಫುಡ್ ಲೈಸೆನ್ಸ್ ಕೊಡೋದು ಬಿಬಿಎಂಪಿ ಕೊಡಬೇಕು? ಅದು ಹಿಂಗಾಯ್ತು, ಇಷ್ಟಾಯ್ತು ಅದು ಫುಡ್ ಲೈಸೆನ್ಸ್ ಗೆ ಅವ್ರು ತಗೋತಾರೆ. ಅದೇ ಅದು ಕಾಮನ್ ಇದೆ, ಅದು ಕಾಮನ್ನ. ನೀವು ಒಂದ್ರಲ್ಲೇ ಕೇಳ್ರಿ, ಕೇಳಪ್ಪ ಒಂದ್ ನಿಮಿಷ.